ಬಿಜೆಪಿಗೆ ಇರುವಂತ ಆಂತರಿಕ ಸಮೀಕ್ಷೆ ಏನಿದೆಯಾ, ಕಾಂಗ್ರೆಸ್ ಪಕ್ಷದೇ ಕಳೆದ 4 ತಿಂಗಳ ಹಿಂದೆ ಬಂದಿದೆ. ಮತ್ತು ನಮ್ಮಲ್ಲಿ ಇನ್ನು ಹೆಚ್ಚು ಸೀಟಿನ ಆಂತರಿಕ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ಕರಾವಳಿ ಜಯ ಗಳಿಸದಂತೇಳಿ ಬಲ ಸ್ಪಷ್ಟವಾಗಿ ಇವತ್ತು ಇದೆ. ಅದನ್ನು 8ಕ್ಕೆ 8 ಗೆಲ್ಲಲಿಕ್ಕೆ ನಮ್ಮೆಲ್ಲ ಪ್ರಯತ್ನ ನಾವು ಮಾಡ್ತೇವೆ. ನೋಡಿ, ಈ ಕರಾವಳಿಯ ಜನತೆ ಈ ಸಲ ತೀರ್ಮಾನ ಮಾಡಿದ್ದಾರೆ, ಒಂದು ಕಾಂಗ್ರೆಸ್ ಪಕ್ಷ ಗೆಲ್ಲಿಸುವುದು ಜನಪರವಾಗಿ, ಎರಡನೇದು ಈ ದೇಶಕ್ಕೆ ಕರಾವಳಿಯ ಜನರಿಗೆ ಸಂದೇಶ ಕೊಡ್ಲಿಕ್ಕಿದ್ದಾರೆ. ಅದು ಯಾವ ಸಂದೇಶ ಅಂತ ಹೇಳಿದ್ರೆ, ಯಾವುದೇ ಕೋಮುವಾದ, ಯಾವುದೇ ದ್ವೇಷ, ಸಮಾಜನ ವಿಭಾಗವನ್ನು ಮಾಡಿ ಜನರ ಅಭಿವೃದ್ಧಿ ನಿರ್ಲಕ್ಷಿಸಿದರೆ ಕರಾವಳಿ ಪ್ರದೇಶ ಜನರು ಅದನ್ನು ಒಪ್ಪುವುದಿಲ್ಲ. ನಮಗೆ ಒಗ್ಗಟ್ಟು, ಪ್ರೀತಿ ಮತ್ತು ಜನರ ಅಭಿವೃದ್ಧಿ ಮುಖ್ಯ ಅಂತೇಳಿ ಈ ಚುನಾವಣೆ ತೋರಿಸ್ತಾರೆ. ಬಿಜೆಪಿಯ ಹಿಂದುತ್ವದ ಅಜೆಂಡಾ ವರ್ಕೌಟ್ ಆಗಲ್ಲ ಅಂತೀರಾ ಈ ಬಾರಿ ಕರಾವಳಿ 3 ಜಿಲ್ಲೆಯಲ್ಲೂ ಕೂಡ? ನೋಡಿ, ಅಲ್ಲಿ ನಾನು ಮತ್ತೆ ಹೇಳ್ತಿರ್ತೇನೆ, ಬಿಜೆಪಿಯ ಹಿಂದುತ್ವ ಅಥವಾ ಇನ್ನೊಂದು ಅಲ್ಲಿ ಪ್ರಶ್ನೆ ಇಲ್ಲ. ಇಲ್ಲಿ ಬಹಳ ಸ್ಪಷ್ಟವಾಗಿದೆ, ಸ್ವಾಮಿ ವಿವೇಕಾನಂದವರ ಹಿಂದುತ್ವವನ್ನು ಈ ದೇಶದ ಸರ್ವ ಜನರು ಕೂಡ ಒಪ್ಪಿಕೊಳ್ತಾರೆ, ಅದನ್ನು ಅಪ್ಪಿಕೊಳ್ತಾರೆ. ನಾಥುರಾಮ್ ಗೋಡ್ಸೆ ಅವರ ಹಿಂದುತ್ವವನ್ನು ನಮ್ಗೆ ಯಾರು ಕೂಡ ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ, ಅವ್ರು ಮಹಾತ್ಮ ಗಾಂಧಿನ ಕೊಂದವರು. ಆದ ಕಾರಣ ಇಲ್ಲಿ ಕಾಂಗ್ರೆಸ್ ಇದು ಸ್ವಾಮಿ ವಿವೇಕಾನಂದರವರ ಹಿಂದುತ್ವಕ್ಕೆ ಅನುಗುಣವಾಗಿರುವಂತಹ ಸರ್ಕಾರ. ಬಿಜೆಪಿಯವ್ರದ್ದು ಮಹಾತ್ಮ ಗಾಂಧಿ ಕಂದಂತಹ ನಾಥುರಾಮ್ ಗೋಡ್ಸೆ ಅವರ ಹಿಂದುತ್ವ, ಅದಕ್ಕೆ ಯಾರು ನಮ್ಮ ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ. ಆದ ಕಾರಣ ಅವ್ರದ್ದು ಇವ್ರದಂತ ಇಲ್ಲ, ಅವ್ರದ್ದು ಬಹುಶಃ ಈ ರೀತಿಯ. ನಮ್ದು ಕನ್ಸ್ಟ್ರಕ್ಟಿವ್ ಆದರೆ ಅವ್ರದ್ದು ಡಿಸ್ಟ್ರಕ್ಟಿವ್. ನಮ್ದು ಸಮಾಜ ಒಗ್ಗಟ್ಟು ಮೂಡಿಸಿದ್ರೆ ಅವ್ರ ಸಮಾಜವನ್ನು ವಿಭಾಗ ಮಾಡು. ಸೊ ಅದಕ್ಕಾಗಿ ಅವರು ಐಡಿಯಾ ನಾವೆಲ್ಲರಿಗೂ ವಿರುದ್ಧ ಇದ್ದೇವೆ. ನಾವು 8ಕ್ಕೆ 8 ಗೆಲ್ತೇವೆ.